ध्वज ओम गुरु ब्रह्म गुरु विष्णु गुरुर्देव महेश्वर ध्वज गुरु साक्षात परब्रह्म तस्मै श्री गुरुवे नमः गुरुवे नमः प्रथम दल्ली बंदो ಅದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತ ಅದು ಯಾರಿಪ್ಪ ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಮಕ್ಕಳಪುರ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂತ ಅದು ಯಾರಿಪ್ಪ ಸೋಮಲಿಂಗೇಶ್ವರ ದಿವ್ಯಚರಣಕ ದೀರ್ಘದಂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಯಾವ ಸೋಮಲಿಂಗೇಶ್ವರನ ಪರಮ ಶಿಷ್ಯನಾಗಿ ಅನಿಯಾರಿಪ್ಪ ಕೈಲಾಸದಲ್ಲಿ ಜನಸಿ ಶಿವ ಪಾರ್ವತಿಯರ ಪ್ರೇಮದ ಪುತ್ರ ನೆನಸಿ ಹದ ಆ ಕೈಲಾಸವನ್ನು ತೊರೆದು ತರೆಗಿಳಿದು ಬರುವಾಗ ಏನಾದ್ರಿಪ್ಪ ಹೋಮದ ಕಂಬಳಿ ನೇಮದ ಬೆತ್ತ ಬಡವಗ ಭಾಗ್ಯ ಬಂಜಿಗೆ ಮಕ್ಕಳು ಮಲಿಕಿಲ್ಲ ಬೆಲಿಕಿಲ್ಲ ಸರ್ವ ಸಾಹಿತ್ಯವನ್ನು ತೆಗೆದುಕೊಂಡು ವಡ್ಡೋರನ ಶಿವಸ್ಥಾನ ತೆಗೆದುಕೊಂಡು ನಂದಿಯನ್ನು ಮುಂದೆ ಮಾಡಿಕೊಂಡು ತಂದಿನ ಹಿಂದೆ ಕರ್ಕೊಂಡು ಬೈಲಪುತ್ರ ಸಿದ್ದನ ಸಂಗಾಟ ಕರ್ಕೊಂಡು ಹೌದು ಯಾವ ಮೂರೂರ ಸೀಮೆ ಮುಮ್ಮೆತ್ತಿ ಗುಡ್ಡದಲ್ಲಿ ಮುತ್ತಿನ ಗದ್ದಿಗೆ ಮೇಲೆ ಆಸೀನರಾಗಿ ಕೊಳ್ತಿರ್ತಕ್ಕಂತ ಅದು ಯಾರಿಪ್ಪ ನನ್ನಪ್ಪ ಯೋಗಿರಾದ ಅಮೋಘ ಸಿದ್ದೇಶ್ವರ ದಿವ್ಯಚರಣಕ್ಕೆ ದೀರ್ಘದಂಡ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ಯಾವ ಅಮೋಘ ಸಿದ್ದನ ಸಾಕ್ಷಿ ನಮಗನಾಗಿರ್ತಕ್ಕಂತ ಅದು ಯಾರಿಪ್ಪ ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಗೊಳಗಿ ಗೋವಿಂದಪುರ ಗ್ರಾಮದಲ್ಲಿ ತಂದೆ ಜಾಬಗೊಂಡ ತಾಯಿ ಕನ್ನಬಾಯಿಯ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದಿರತಕ್ಕಂತ ಅದು ಯಾರಿಪ್ಪ ನನ್ನೊಡೆಯ ಯಾವ ಸೊಲ್ಲಾಪುರ ಜಿಲ್ಲೆ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಡೋಣಜ ಗ್ರಾಮದಲ್ಲಿ ವಾಸಗೈದಿರತಕ್ಕಂತ ಅದು ಯಾರಿಪ್ಪ ಮಾಧುಲಿಂಗೇಶ್ವರನನ್ನ ಸಂದ ಸಂದಿಗೊಮ್ಮೆ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಅಮೋಘ ಸಿದ್ದನ ಪ್ರೀತಿಯ ಮೊಮ್ಮಗನೆನಿಸಿಕೊಂಡಿರತಕ್ಕಂತ ಅದು ಅದು ಯಾರಿಪ್ಪ ಹರಿಯುವ ಹವಿದ ಗಂಧ ಉರಿಯುವ ಕಿಚ್ಚಿನ ಗಂಧ ಉರಿಬಾರಿ ದೇವರ ಉಗ್ರಬಾರಿ ದೇವರ ಹೌದು ಯಾವ ಸುರಪುರದ ಅರಸನ 12,000 ದಂಡವನ್ನು ಸಂಹರಿಸಿ ಸಂಹರಿಸಿ ಆ 12,000 ದಂಡಕ್ಕೆ ಮರಳಿ ಜೀವದಾನವನ್ನು ಮಾಡಿರ್ತಕ್ಕಂತ ಅದು ಯಾರಿಪ್ಪ ತ್ರಿನೇತ್ರಧಾರಿ ಯಾವ ಸಾಂಗ್ಲಿಯ ಜಿಲ್ಲೆ ಜತ್ತ ತಾಲೂಕಿನ ಸುಕ್ಷೇತ್ರ ಉಮ್ಮದಿ ಗ್ರಾಮದಲ್ಲಿ ವಾಸಗೈದಿರತಕ್ಕಂತ ಯಾರಿಪ್ಪ ಯಾವ ವೀರ ಮಲಕಾರ ಸಿದ್ದೇಶ್ವರ ದಿವ್ಯಚರಣಕ್ಕೆ ದೀರ್ಘದಂಡ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಯ ಕರ್ತನೆನಿಸಿಕೊಂಡಿರತಕ್ಕಂತ ಯಾರಿಪ್ಪ ಯಾವ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಪಾವನ ಕ್ಷೇತ್ರವಾಗಿರುವಂತ ಪರಮ ಪಾವನ ಕ್ಷೇತ್ರವಾಗಿರತಕ್ಕಂತ ಪಾಮಲದಿನ್ನಿ ಗ್ರಾಮದ ದೇವನಾಗಿರತಕ್ಕಂತ ಅದು ಯಾರಿಪ್ಪ ವೀರ ಸಿದ್ದೇಶ್ವರ ದಿವ್ಯಚರಣಕ್ಕೆ ದೀರ್ಘದಂಡ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ಅರ್ಪಿಸಿ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲ ನನ್ನ ಗುರು ಹಿರಿಯರಿಗೆ ಹಾಗೂ ಇಲ್ಲಿ ಈ ಒಂದು ಜಾತ್ರಾ ನಿಮಿತ್ತವಾಗಿ ಆಗಮಿಸಿರ್ತಕ್ಕಂತ ಸುತ್ತಮುತ್ತಲಿನ ಎಲ್ಲಾ ಸಿದ್ಧ ಸಿದ್ಧರಿಗೆ ಕೂಡ ಯಾವ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಗ್ರಾಮದ ಕುರ್ಲಿಂಗ ಮಾಸ್ತರ ಸಂಘದ ಪರವಾಗಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ 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 ಇವತ್ತಿನ ದಿವಸ ಈ ಪಾಮಲದಿನ್ನಿ ಗ್ರಾಮದಲ್ಲಿ ಒಂದು ಬೀರೇಶ್ವರ ಜಾತ್ರಾ ನಿಮಿತ್ತವಾಗಿ ಏನು ಮಾಡ್ಯಾರಿಪ್ಪ ಏನೋ ಒಂದು ಸತ್ಸಂಗದ ಸೇವಾ ಕೇಳಬೇಕು ಅಂತಕ್ಕಂತ ಒಂದು ಹವ್ಯಾಸವನ್ನು ಇಟ್ಟುಕೊಂಡು ಏನು ಮಾಡ್ಯಾರಿಪ್ಪ ಈ ಪಾಮಲದಿನ್ನಿ ಗುರು ಹಿರಿಯರೆಲ್ಲ ಸೇರಿಕೊಂಡು ಇಲ್ಲಿ ಎರಡು ಮೇಳಗಳನ್ನು ಕೂಡಿಸಿರ್ತಮ್ಮ ಯಾವ್ಯಾವಿಪ್ಪ ಮೇಳಗಳು ಯಾವ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಗ್ರಾಮದ ಶ್ರೀ ಯಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಸಂಘ ಒಂದು ಒಂದು ಯಾವ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಯಾವ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಯಾಕಂದ್ರೆ ನಾವು ಮುತ್ತು ರಕ್ಷಾತನ ಮಾಡಿದ್ದೀವಿ ನಮಗ ಇಲ್ಲಿ ಬರೋಣ ಗೊತ್ತಾಗೈತಿ ಸಂತೂರ ಕ್ಷೇತ್ರ ಬಂದ ಅಂತೇಳಿ ಅದಕ್ಕೆ ಯಾವ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಯಾವ ಸಂತಿ ಗ್ರಾಮದ ಶ್ರೀ ಮಾಲಿಂಗೇಶ್ವರ ಡೊಳ್ಳಿನ ಕಲಾ ಸಂಘ ಹೌದು ಹಿಂಗ ಎರಡು ಡೊಳ್ಳಿನ ಕಲಾ ಸಂಘಗಳನ್ನು ಇವತ್ತಿನ ದಿವಸ ಇಲ್ಲಿ ಪಾಮಲದಿನ್ನಿ ಗ್ರಾಮಕ್ಕೆ ನಾವು ನೀವೆಲ್ಲ ಇಲ್ಲಿ ನಮ್ಮ ಸಮಾಗಮ ಇಲ್ಲಿ ಆಗ್ಯದ ಆಗ್ಯದ ಆಗ್ಯದ್ರಿಪ್ಪ ಅದಕ್ಕೆ ಹೇಳಿದ್ರ ಮಾತ್ಮರು ಏನಂತ ಎಲುವಿಲ್ಲ ನಾಲಿಗೆಗೆ ಬಲವಿಲ್ಲ ಬಡವನಿಗೆ ಎಲುವಿಲ್ಲ ನಾಲಿಗೆಗೆ ಬಲವಿಲ್ಲ ಬಡವನಿಗೆ ತೊಲೆ ಗಂಬವಿಲ್ಲ ಗಗನಕ್ಕೆ ದೇವರಲ್ಲಿ ಕುಲ ಭೇದವಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಹೌದು ಈ ಕೊಡತಕ್ಕಂತ ಸಭೆಯಲ್ಲಿ ನಡೆಯುವ ಮನುಷ್ಯ ಎಡುವುದು ಸಹಜ ಹಾಡುವ ಮನುಷ್ಯ ತಪ್ಪುದು ಸಹಜ ಹೌದು ಹಲೋ
ನಡೆಯುವ ಮನುಷ್ಯ ಎಡಬಹುದು ಸಜ್ಜೆ ಹಾಡುವ ಮನುಷ್ಯ ತಪ್ಪುದು ಸಜ್ಜೆ ಸಜ್ಜೆದಲ್ಲಿ ಇವತ್ತಿನ ದಿವಸ ಈ ಪಾಮಲದಿನ್ನಿ ಗ್ರಾಮದಲ್ಲಿ ಎರಡು ಕೆಲ ಸಂಘಗಳಲ್ಲಿ ಹಾಡುವಂತ ಹಾಡಿನಲ್ಲಿ ಆಗಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಬರೆದಿರತಕ್ಕಂತ ಸಾಹಿತ್ಯದಲ್ಲಿ ಆಗಲಿ ಭಾಷಣವಂತ ವಾದ್ಯ ವೃಂದದಲ್ಲಿ ಆಗಲಿ ಅನೇಕ ತರಹದ ಲೋಪ ದೋಷಗಳಾಗ್ತವು ಆಗ್ತವರಿಪ್ಪ ಆಗಿರತಕ್ಕಂತ ತಪ್ಪನ್ನ ಬದಿಗೊತ್ತಿ ಈ ಸತ್ಯ ಅಂತಕಂತ ಶತ್ರು ಶಿವನಾಮವನ್ನು ಹೊತ್ತು ಹೊಂಡುವರಿಗೆ ಆಲಿಸಬೇಕಂತ ಹೇಳಿ ಮತ್ತೊಮ್ಮೆ ದೈವಕ್ಕೆ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಅದಕ್ಕೆ ತಮ ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಜಲಜ 21 ಲಕ್ಷ ಉದ್ಭಿಜ 21 ಲಕ್ಷ ಹೌದು ಹಿಂಗೆ 83 ಲಕ್ಷ 99 ಸಾವಿರದ 999 ಯುವದಿಗಳನ್ನು ತಿರುಗಿ 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 ಈ ಕೊನೆಯದಾಗಿರತಕ್ಕಂತ ಅರವಿಂದ ಜನ್ಮಕ್ಕೆ ನಾವು ನೀವು ಹುಟ್ಟಿ ಬಂದೆವಪ್ಪ ಅಂತಂದ್ರೆ ಏನು ಮಾಡಬೇಕಾಯಿದ್ರೆ ಗುರುಗಳ ಮನುಷ್ಯನಾಗಿ ಹುಟ್ಟಿ ಮನುಷ್ಯ ತಿಳಿದು ಕೂಡ ತಪ್ಪು ಮಾಡ್ತಾನೆ ತಿಳಿಯದು ಕೂಡ ಮನುಷ್ಯ ತಪ್ಪು ಮಾಡ್ತಾನೆ ಅಂದ್ರಿಪ್ಪ ಈ ಮಾಡತಕ್ಕಂತ ಕರ್ಮವನ್ನ ಕಳ್ಕೊಬೇಕು ಆಗಿತ್ತಂದ್ರೆ ಏನು ಮಾಡಬೇಕಪ್ಪ ಅಂತ ಒಂದು ಸತ್ಸಂಗದ ಸೇವೆಯನ್ನಾಗಲಿ ಪ್ರವಚನವನ್ನಾಗಲಿ ಕೀರ್ತನೆಯನ್ನಾಗಲಿ ಆ ಭಗವಂತನ ನಾಮಸ್ಮರಣೆಯನ್ನ ಭಕ್ತಿಯಿಂದ ಹಾಡೋದೇ ಆಗಲಿ ಅಥವಾ ನಿಷ್ಠೆಯಿಂದ ಕೇಳೋದೇ ಆಗಲಿ ಮಾಡಿದ್ರೆ ಏನಾಗ್ತದ್ರಿಪ್ಪ ಒಂದು ವರ್ಷದಲ್ಲಿ ಬರ್ತಕ್ಕಂತ 12 ತಿಂಗಳುಗಳು 52 ವಾರಗಳು 365 ದಿನಗಳು ಮಾಡತಕ್ಕಂತ ಕರ್ಮ ಇವತ್ತಿನ ರಾತ್ರಿ ಒಳಗೆ ಸ್ವಲ್ಪ ಇಲ್ಲ ಸ್ವಲ್ಪ ಆದ್ರೂ ಕೂಡ ನಶಿಸಿ ಹೋಗ್ತೈತೆ ಅಂತ ಹೇಳಿ ಹಿಂಗ ಜ್ಞಾನಿಗಳು ಹೇಳ್ಯಾರ ಬಾಳೆಯನ್ನು ಮಾತಾಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ಮಾತಿನ ಕತ್ತಲ ಜಾತ್ರೆ ಅದ ಅದಕ್ಕೆ ಬಾಳೆಯನ್ನ ಮಾತಾಡುವಂತ ಅವಶ್ಯಕತೆ ಇಲ್ಲ ಒಂದು 500 ಸುಂದರವಾಗಿರ್ತಕ್ಕಂತ ಧ್ಯಾನ ಹಾಡಿ ನಮ್ಮ ಸರ್ಜರಿಕಲ್ ಅಂತರಿಗೆ ಬಾಳೆ ಹೋಗ್ತದ ಸದಿಕರು ದೈವತ್ತ ಶಾಂತ